ನನದಿಯಲ್ಲಿ ಕನಕದಾಸ ಜಯಂತಿಯ ಸಡಗರ, ಭವ್ಯ ಮೆರವಣಿಗೆ, ವಿವಿಧ ಸ್ಪರ್ಧೆಗಳ ಆಯೋಜನೆ. ನನದಿಯ ಸಮಸ್ತ ಕುರುಬ ಸಮಾಜ ಮತ್ತು ಗ್ರಾಮಸ್ಥರಿಂದ ಸಂತ ಕನಕದಾಸರ ಜಯಂತಿ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಇದೇ ವೇಳೆ ಮೆರವಣಿಗೆ ಮತ್ತು ವಿವಿಧ ಕಾರ್ಯಕ್ರಮಗಳ ಆಯೋಜನೆ ಮಾಡಲಾಗಿತ್ತು. ಪ್ರಾರಂಭದಲ್ಲಿ ನನದಿ ಕ್ರಾಸ್ ಬಳಿ ಮಾಜಿ ಶಾಸಕ ಶ್ರೀಮಂತ್ ಅಜಿತ ಸಿಂಹ ನಿಂಬಾಳ್ಕರ್ ಇವರ ಹಸ್ತದಿಂದ ಕನಕದಾಸರ ಪ್ರತಿಮೆಗೆ ಪೂಜೆ ಸಲ್ಲಿಸಲಾಯಿತು. ಇದೇ ವೇಳೆ ಶಾಸಕ ಗಣೇಶ್ ಹುಕ್ಕೇರಿ ಭೇಟಿ ನೀಡಿ ಶುಭಾಶಯ ಕೋರಿದರು. ತದನಂತರ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸವಾದಿಗಳೊಂದಿಗೆ ಭವ್ಯ ಮೆರವಣಿಗೆ ತೆಗೆಯಲಾಯಿತು. ಸದರಿ ಕಾರ್ಯಕ್ರಮದಲ್ಲಿ ಕನಕದಾಸ ಜಯಂತಿ ನಿಮಿತ್ತವಾಗಿ ಆಯೋಜನೆ ಮಾಡಲಾಗಿರುವ ಸ್ಪರ್ಧೆಗಳ ಬಹುಮಾನಗಳನ್ನು ವಿತರಿಸಲಾಯಿತು. ಗ್ರಾಮದ ಹಾಲಸಿದ್ಧನಾಥ ಮಂದಿರದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಹೈಕೋರ್ಟಿನ ವಕೀಲರಾದ ಶ್ರೀ ಡಾಲೆ ಇವರು ಮಾತನಾಡಿ, ಸಂತ ಕನಕದಾಸರ ಜೀವನ ಚರಿತ್ರದ ಬಗ್ಗೆ ಹೇಳಿ ಅವರು ಹೇಳಿದ ವಿಚಾರಗಳು ಆಚರಣೆ ಮಾಡಬೇಕೆಂದು ಹೇಳಿದರು. ನಾಯಕ ಅಂತಕ್ಕಂತ ಒಂದು ಘಟ್ಟ, ಅವರ ಮೊದಲನೇ ಘಟ್ಟ ತಿಮ್ಮಪ್ಪ ನಾಯಕ. ತದನಂತರಲ್ಲಿ ಬರೋದು ಆದ್ಮೇಲೆ ಕನಕ ಅಂತಕ್ಕಂತ ಒಂದು ಘಟ್ಟ. ಅದು ಎರಡನೇ ಘಟ್ಟ, ಕನಕ ಘಟ್ಟ ಅಂತಕ್ಕಂಥದ್ದು ಅವರ ಬದುಕಿನ ಎರಡನೇ ಮಜಲ್. ಅದು ಮೂರನೇ ಮಜಲು ಕನಕದಾಸ ಅಂತಕ್ಕಂತ ಒಂದು ಘಟ್ಟ. ಆದ್ಮೇಲೆ ಮೊದಲನೆಯದು ತಿಮ್ಮಪ್ಪ ನಾಯಕ, ಎರಡನೆಯದು ಕನಕ, ಮೂರನೆಯದು ಕನಕದಾಸ ಅಂತಕ್ಕಂಥದ್ದು. ಇದರ ಅರ್ಥ ಏನು ಅಂತಂದ್ರೆ, ಮೊಟ್ಟ ಮೊದಲು ತಿರುಪತಿ ತಿಮ್ಮಪ್ಪನಿಗೆ ಹರಿಕೆ ಹೊತ್ತು ಬೀರಪ್ಪ ಮತ್ತು ಬಚ್ಚಮ್ಮ ಆ ಪುಟ್ಟ ಕನ್ನಡನ್ನ ಹೆಸರಿದ್ರೆ ಕನಕದಾಸರ ಮೂಲ ಹೆಸರು ತಿಮ್ಮಪ್ಪ ನಾಯಕ. ತದನಂತರದಲ್ಲಿ ತಿಮ್ಮಪ್ಪ ನಾಯಕರು ಯಾವತ್ತೂ ವೈರಾಗಿಗಳಲ್ಲ, ಮೊಟ್ಟ ಮೊದಲು ಅವರು ವೈರಾಗಿಗಳ ಸಂಸಾರಿಗಳು. ಅವರಿಗೆ ಹೆಂಡತಿ ಇದ್ರು ಮುಕುತಿ. ಆ ಹೆಂಡತಿಯ ಹೆಸರು, ಧರ್ಮಪತ್ನಿಯ ಹೆಸರು ಮುಕುತಿ. ಆ ಮುಕುತಿಯನ್ನ ಮದುವೆ ಮಾಡಿಕೊಂಡು ಅವರದೇ ಆದಂತ ಒಂದು ಕಲ್ಪನೆ. ಆದರೆ ಇವತ್ತು ನಾವು ಏನಾಗಿದ್ದೀವಿ ಅಂತಂದ್ರೆ, ನಾವು ಕೀರ್ತಿಮೆ ಬಂದ್ಬಿಟ್ಟಿದೆ. ಸಮಾಜ ನಮ್ಮನ್ನ ಆ ರೀತಿ ತಂದ್ಬಿಟ್ಟಿದೆ. ಯಾಕಂದ್ರೆ 14-15 ಶತಮಾನದಲ್ಲಿ ಬಾಳಿ ಬದುಕಿದಂತ ಕನಕದಾಸರಿಗೆ ಸಮಾಜ ಯಾವ ರೀತಿಯಾಗಿ ಇದು ಮಾಡಿತು ಅಂತಂದ್ರೆ, ಆದ್ಮೇಲೆ ಜಾತಿ ಅಂತಕ್ಕಂತ ಒಂದು ಬಲೆಯಲ್ಲಿ ಅವರನ್ನ ಮುಳುಗಿಸ್ಬಿಟ್ಟಿತ್ತು ಅಂತಕ್ಕಂಥ ಮಾತು ಆದ್ಮೇಲೆ. ಹೀಗಾಗಿ ಅದನ್ನೆಲ್ಲವನ್ನ ಮೀರಿ ಭಕ್ತರಾದ್ರು, ಶ್ರೇಷ್ಠ ಸಿದ್ಧಿ ಪುರುಷರಾದ್ರು, ಅಧ್ಯಾತ್ಮದ ಒಂದು ಮೇರು ಪರ್ವತ ಆದ್ರು ಅಂತಕ್ಕಂಥದ್ದು. ಅಷ್ಟೇ ಅಲ್ಲಾದ್ಮೇಲೆ ಈ ಕನಕದಾಸರ ಭಕ್ತಿ ಎಂಥದ್ದು ಅಂತಂದ್ರೆ, ಈಗ ಹೇಳ್ತಾರೆ, ಏನ್ ಹೇಳ್ತಾರೆ ಅಂತಂದ್ರೆ, ಕುರುಬನೊಬ್ಬನು ಕಂಬಳಿ ಬೀಸಿದರೆ ವೇಗರಾಜನು ಮೈ ತೆರೆದು ಬರಿಬೇಕು ಅಂತಕ್ಕಂಥ ಮಾತು. ನೋಡಿ, ಕುರುಬ ಕಂಬಳಿ ಬೀಸಿದ್ರೆ ಮಳೆ ಬರ್ತಿತ್ತು. ಎಸ್, ಆದ್ಮೇಲೆ ಅಷ್ಟೇ ಯಾಕೆ ಮಳೆ, ಅಷ್ಟೇ ಯಾಕೆ ಆದ್ಮೇಲೆ ಉಡುಪಿಯ ಶ್ರೀ ಕೃಷ್ಣ ಪರಮಾತ್ಮನೇ ಮುಂಬದಿ ಮುಖ ಮಾಡಿಕೊಂಡಂತಹ ಆತನ ಮುಖವನ್ನ ಹಿಂಬದಿಗೆ ತಿರುಗಿಸಿ ಕನಕದಾಸರಿಗೆ ಏನಪ್ಪ ಅಂದ್ರೆ ದರ್ಶನ ಮಟ್ಟ ಕೊಟ್ಟಂತ ಸುಮ್ಮನೆ ಕೊಟ್ಟ. ಅಷ್ಟು ಭಕ್ತಿ ನಮ್ಮ ಕನಕದಾಸರಿಗೆ ಇತ್ತು ಅನ್ನೋದು ಕೂಡ ಆ ಕನಕದಾಸರಿಗೆ ನಮೋದು ಮಾಡೋಣ. ಈ ಕಾರ್ಯಕ್ರಮದಲ್ಲಿ ವಿಜಯ ಸಿಂಹ ನಿಂಬಾಳ್ಕರ್ ಸರ್ಕಾರ್, ವಿಜಯ ಸಿಂಹ ದೇಸಾಯಿ, ಸದಾಶಿವ ಕೊಕ್ಕನೆ, ಮಲ್ಲು ಹಾವಾಲ್ದಾರ್, ಸಿದ್ದಬೀರ ಪೂಜೇರಿ, ಅಣ್ಣಪ್ಪ ರವಳು ಕೇದಾರಿ, ರಾಮಚಂದ್ರ ಮಡಿವಾಳೆ, ಸದಾಶಿವ ಸೂರನ್ನವರ್, ಅಣ್ಣಾ ಚಿನಗೆ, ಬಂಡಾ ನಾಯಿಕ್ವಾಡಿ, ವಿಲಾಸ್ ಚೌಹಾನ್, ಸಂಪತ್ರಾವ್ ಥೋರಾತ್, ಅಮೋಲ್ ಪೂಜೇರಿ, ದತ್ತಾತ್ರೇಯ ಪೂಜೇರಿ, ಸಂಜಯ್ ಕಿರಾಯಿ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಮಾಡಬಹುದು.